ಜೆಡಿಎಸ್ ಬಿಟ್ಟಿದ್ದೆಲ್ಲ ಬೇಜಾರಿಲ್ವಾ? ಇದ್ದಂತ ಟೈಮ್ ನಲ್ಲಿ ಅವನ ಸರಿಯಾಗಿ ನಡವಳಿಕೆ ಮಾಡ್ಕೊಂಡಿಲ್ಲ ಅವನ ಬಿಜೆಪಿ ಅನ್ನಕ್ಕಿಂತ ಹೆಚ್ಚಾಗಿ ನಾವು ಎಸ್ ಪಿ ಸ್ವಾಮಿ ಅವ್ರು ಎಲ್ಲಿ ಇರ್ತಾರೆ ನಾವು ಎಸ್ ಪಿ ಸ್ವಾಮಿ ವೋಟ್ ಮಾಡ್ತೀವಿ. ಮೋದಿ ಬತ್ತಾರ ಪ್ರಧಾನಿ ಇಲ್ಲಿಗೆ ಏನ್ ಲಾಭಕ್ಕೆ ಬಾದದ ಹಂಗೆ ಮಂಡ್ಯದಲ್ಲಿ ಇವತ್ತಿನ ದಿನದಲ್ಲಿ ಬದಲಾವಣೆ ಕೇಳ್ತಾ ಇದೆ ಮಂಡ್ಯ ಜಿಲ್ಲೆ. ತಮ್ಮಣ್ಣವ್ರ ಮುಖ ನೋಡಿ ಓಟ್ ಹಾಕ್ತೀರಾ, ಕುಮಾರಸ್ವಾಮಿ ಮುಖ ನೋಡಿ ಓಟ್ ಹಾಕ್ತೀರಾ? ಇಬ್ಬರು ನೋಡ್ತೀವಿ ಅಲ್ಲಿ ಪಕ್ಷ ಇಲ್ಲಿ ಕ್ಯಾಂಡಿಡೇಟ್. ನೆಕ್ಸ್ಟ್ ಆ ಚಾನ್ಸ್ ಇರೋದು ಎಸ್ ಪಿ ಸ್ವಾಮಿ ಅವರು. ಯಾರು ಬಂದ್ರೆ ಏನಿಲ್ಲ, ನಮಗೆ ಜೈಲೇಬೇಕು ಉಳ್ಳೇಬೇಕು. ಈ ಸರಿ ಚುನಾವಣೆ ಸರಿ ತಮ್ಮಣ್ಣವ್ರಿಗೆ ಗೆಲ್ಲಿಸಬೇಕು ಅನ್ನೋದೈತೆ, ಗೆಲ್ಲಬೇಕು ಅನ್ನೋದೈತೆ, ಗೆಲ್ತಾರೆ ಅನ್ನೋ ಭರವಸೆ ಐತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ಪೊಲೀಸ್ ನವರು ಬಿಗಿ ಬಂದೋಬಸ್ತ್ ರೋಡಲ್ಲಿ 3 ಕಿಲೋಮೀಟರ್ ನಡೆಯಂಗೆ ಮಾಡೋರು, ನಡ್ಕೆ ಬರ್ಬೇಕಾದ್ರೆ ನಮ್ಮೂರು ಜನ ಮದ್ ಮಧ್ಯೆ ಸಿಗ್ತಾವ್ರೆ, ಮಾತಾಡ್ಸ್ತಾ ಇದ್ದೀನಿ. ನಮಸ್ಕಾರ ಸರ್. ಅಣ್ಣ ಹೇಳಿ. ಅಣ್ಣ ಹೇಗಿದ್ದೀರಿ? ಅಣ್ಣ ಸೂಪರ್. ಅಣ್ಣ ಸೂಪರ್. ಅಣ್ಣ ಏನು ಪ್ರಧಾನಿ ಬೇರೆ ಕರೆಸ್ತಾ ಇದ್ದೀರಿ, ಏನು ಸಮಾಚಾರ? ಮಂಡ್ಯದಲ್ಲಿ ಇವತ್ತಿನ ದಿನದಲ್ಲಿ ಬದಲಾವಣೆ ಕೇಳ್ತಾ ಇದೆ ಮಂಡ್ಯ ಜಿಲ್ಲೆ. ಹೌದು, ಯಾಕೆ ಅಂದರೆ ಇದ್ದಂಥ ಅದು ಅವಧಿನಲ್ಲಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಇದ್ದಂಥ ಅವಧಿನಲ್ಲಿ ಸಿದ್ದರಾಜು ಅವರು ಮಾಡಿದಂಥ ಕೆಲಸ ಯಾರೂ ಮಾಡಿಲ್ಲ. ಇವತ್ತಿನ ಗಂಟ ಹೋರಾಟನೇ ಆಗ್ಬೋದು, ಇನ್ನೊಂದು ಯಾವ್ದು ಇತ್ಯಾದಿನೇ ಆಗ್ಬೋದು, ಇವತ್ತು ನೆಕ್ಸ್ಟ್ ಆ ಚಾನ್ಸ್ ಇರೋದು ಎಸ್ ಪಿ ಸ್ವಾಮಿ ಅವರಿಗೆ. ಯಾಕೆ ಕಾರಣಕ್ಕೆ 15 ವರ್ಷದಿಂದ ಅವರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬುಕ್ಸ್ಗಳೇ ಆಗ್ಬೋದು, ಬಟ್ಟೆನೇ ಆಗ್ಬೋದು, ಇನ್ನೊಂದು ಅವ್ರ ದಾನ ಧರ್ಮಗಳೇ ಆಗ್ಬೋದು, ಎಲ್ಲ ಚಟುವಟಿಕೆಗಳಲ್ಲೂ ಅವರು ಮದ್ದೂರು ತಾಲೂಕಿನಲ್ಲಿ ಯಾರ ಸತ್ರ ಕೆಟ್ಟರೆ ಹೋಗೋದು ಸ್ಪಂದಿಸ್ತಾ ಇರೋರು 15 ವರ್ಷದಿಂದ ನಮ್ಮ ಸ್ವಾಮಿಯಣ್ಣವರು. ಅವ್ರಿಗೆ ಇಡೀ ಮದ್ದೂರು ತಾಲೂಕು ಜನ ಆಲ್ರೆಡಿ ಇವತ್ತು ಪ್ರೆಸೆಂಟ್ ಕೂಗ್ತಾ ಇದೆ ಇವತ್ತು ಎಸ್ ಪಿ ಸ್ವಾಮಿ ಅಂತ. ನೀವು ಸಿದ್ದರಾಜಣ್ಣನ ಟೈಪ್ ಸ್ವಾಮಿ ಅಂತೀರ? ಹೌದು, ಸಿದ್ದರಾಜಣ್ಣನ ಬಿಟ್ಟರೆ ಇವತ್ತು ಮದ್ದೂರು ತಾಲೂಕಿನಲ್ಲಿ ಹೋರಾಟನೇ ಆಗ್ಬೋದು, ಇನ್ನೊಂದೇ ಆಗ್ಬೋದು, ಜನರ ಹತ್ರ ಸ್ಪಂದಿಸೋದೇ ಆಗ್ಬೋದು ಇವತ್ತು ಎಸ್ ಪಿ ಸ್ವಾಮಿ ಅವರು. ಬಟ್ ಅವರು ಬಹಳ ವರ್ಷ ಜೆ ಡಿ ಎಸ್ ಅಲ್ಲಿ ಇದ್ರು, ಜೆ ಡಿ ಎಸ್ ಬಿಟ್ಟಿದ್ದೆಲ್ಲ ಬೇಜಾರಿಲ್ವಾ? ಸ್ವಾಮಿ ಇದ್ರು ಆ ಇದ್ದಂಥ ಟೈಮ್ನಲ್ಲಿ ಅವ್ರನ್ನ ಸರಿಯಾಗಿ ನಡವಳಿಕೆ ಮಾಡ್ಕೊಂಡಿಲ್ಲ, ಅವ್ರನ್ನ ಸರಿಯಾಗಿ ಅವ್ರನ್ನ ಸ್ಪಂದಿಸಲಿಲ್ಲ. ಹಂಗಾಗಿ ಅವರು ವೈಯಕ್ತಿಕವಾಗಿ ಏನಿತ್ತು ಆ ಜನಾಂಗನ ಅವ್ರ ಜನಾಂಗನ ಕರ್ಕೊಂಡು ಇವತ್ತು ಬಿ ಜೆ ಪಿಗೆ ನಿಂತಿದ್ದಾರೆ. ಬಿ ಜೆ ಪಿ ಅನ್ನಕ್ಕಿಂತ ಹೆಚ್ಚಾಗಿ ನಾವು ಎಸ್ ಪಿ ಸ್ವಾಮಿ ಅವ್ರು ಎಲ್ಲಿರ್ತಾರೆ ನಾವು ಆ ಎಸ್ ಪಿ ಸ್ವಾಮಿಗೆ ವೋಟ್ ಮಾಡ್ತೀವಿ. ಈಗ ಮೋದಿ ಇವತ್ತು ಬರ್ತಿರೋದು ಲಾಭ ಇದೆಯಾ ಪ್ರಧಾನಿಯವ್ರು ಬರ್ತಿರೋದು? ತುಂಬ ಲಾಭ ಇದೆ ಮಂಡ್ಯ ಜಿಲ್ಲೆಗೆ, ಯಥೇಚ್ಛವಾಗಿ ಲಾಭ ಇದೆ, ಅನುದಾನಗಳು ಸಿಗುತ್ತೆ, ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಇವತ್ತು ಮೋದಿಯವ್ರನ್ನ ಕೈಬಲಪಡಿಸಿದ್ರೆ, ಎಸ್ ಪಿ ಸ್ವಾಮಿಯವ್ರನ್ನ ಗೆಲ್ಲಿಸಿ ನಾವು ಕಳಿಸ್ಕೊಟ್ರೆ ಮೋದಿಯವ್ರಿಗೆ ಕೈಬಲ ಪಡಿಸ್. ಜೆ ಡಿ ಎಸ್ನ ಭದ್ರಕೋಟೆ ಅನ್ನೋ ಮದ್ದೂರು ಈಸಿನಾ ಬಿ ಜೆ ಪಿ ಗೆಲ್ಸೋದು? ಸ್ವಾಮಿ ನಾನು 30 ವರ್ಷದಿಂದ 25 ವರ್ಷ ಆಯಿತು ನಾನು ಚುನಾವಣೆ ಮಾಡೋಕ್ಕೆ ಶುರು ಮಾಡಿ. ಆಗ ಇವತ್ತಿನ ಗಂಟೆ ಈ ಪ್ರೆಸೆಂಟ್ ನಾನು 5 ವರ್ಷದಿಂದನೂ ನಾನು ಜೆ ಡಿ ಎಸ್ ಅಲ್ಲೇ ಇದ್ದಿದ್ದು. ಈಗ ನಮಗೆ ನಾಯಕತ್ವ ಇಲ್ಲ ಮದ್ದೂರಿನಲ್ಲಿ, ಬಲಿಷ್ಠವಾಗಿರುವಂಥ ನಾಯಕತ್ವ ಇಲ್ಲ. ಮಾಜಿ ಸಚಿವರು ಹಾಲಿ ಶಾಸಕರು ತಮ್ಮಣ್ಣ ಇದಾರಲ್ಲ ಸ್ವಾಮಿ, ನಮಗೇನು ಮಾಡಿಲ್ಲ ಮದ್ದೂರು ತಾಲೂಕಲ್ಲಿ ಅನ್ನಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರನ್ನ ಅವ್ರು ಯಾರು ಉಳಿಸ್ಕೊಂಡಿಲ್ಲ. ಹಾಗಾಗಿ ನಾವು ಎಸ್ ಪಿ ಸ್ವಾಮಿ ಅವರಿಗೆ ಬೆಂಬಲ ಸೂಚಿಸ್ತೇವೆ. ಈಗ ಕಾಂಗ್ರೆಸ್ಸಿಂದ ಹೆಚ್ಚು ಕಮ್ಮಿ ಉಗುರು ಚರಣ್ ಉದಯ್ ಹಿಂಗೆಲ್ಲ ಚರ್ಚೆ, ಅದೇನಾರ ಕಾಂಪಿಟೇಷನ್ ನಿಮ್ಗೆ ಏನು ಕತೆ? ಸ್ವಾಮಿ ನಾವೇನೇ ಈಗ ಕಾಂಪೀಟ್ ಮಾಡ್ತಾ ಇರೋದೇ ಫಸ್ಟ್ ಪ್ಲೇಸಲ್ಲಿ ಇರೋದೇ ಸ್ವಾಮಿ ಅಣ್ಣ ಅವರು ಮದ್ದೂರಿನಲ್ಲಿ. ಸೆಕೆಂಡಲ್ಲಿ ಯಾರವ್ರೆ? ಸೆಕೆಂಡಲ್ಲಿ ಯಾರವ್ರೆ? ಸೆಕೆಂಡಲ್ಲಿ ಯಾರವ್ರೆ? ಯಾರು ಬರಲಿ ಬಿಡಲಿ, ನಮಗೆ ಜೆ ಡಿ ಎಸ್ ವಾಸ ಸ್ವಾಮಿನೇ ಫೈಟು. ಓಕೆ, ತಮ್ಮ ಹೆಸರು ನೋಡ್ರೆ? ಸರ್ ನಾವು ಮಂಡ್ಯ. ಮಂಡ್ಯ, ಓಕೆ. ಮಂಡ್ಯ ಜಿಲ್ಲೆ ಯಾವೂರು? ಒಳಲು. ಒಳಲು. ಈಗ ನರೇಂದ್ರ ಮೋದಿ ಪ್ರಧಾನಿ ಬರ್ತಾರೆ ಮಂಡ್ಯಗೆ, ಏನು ಸಮಾಚಾರ? ಅವ್ರು ಇದೆ ಜನದ ಬಗ್ಗೆ ಹೇಗೆ ಇದು ಬಿ ಜೆ ಪಿ ಮದುವೆಗೆ ಬಂದಿದ್ರೆ ಎಂದ್ ಬಂದಿದ್ರಿ? ಮದುವೆಗೆ ಬಂದ್ರಿ. ಪ್ರಧಾನಿ ಬರ್ತಿರೋದು ಮಂಡ್ಯಕ್ಕೆ ಲಾಭ ಅನ್ನ ಏನ್ ಕತೆ? ಲಾಭ ಸರ್, ಒಳ್ಳೇದು ಲಾಭ ಇದೆ. ಈ ಸಂಸದೆ ಸುಮಲತ್ತ ಬಿಜೆಪಿಗೆ ಬೆಂಬಲ ಕೊಟ್ರಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಅವ್ರಿಗೆ ಬಿಟ್ಟಿದ್ದು ಅದು, ಅವರು ಏನ್ ಬೇಸರ ಆಯ್ತೋ ಏನಾಯ್ತೋ ಅಲ್ಲೇ ಈಗ ಬಿ ಜೆ ಪಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಗೆಲ್ಲೋದು ಸೋಲೋದು ಅವ್ರಿಗೆ ಬಿಟ್ಟದ್ದು ಮೇಲೆ. ಅವರು ಹೌದು. ಎಸ್ ಒಳ್ಳೇದಲ್ಲಿ ಗೌಡ್ರೆ. ಎಸ್ ಶಿವ ಕನ್ವೆನ್ಷನ್ ಹತ್ರ ಸರ್. ನಮಸ್ಕಾರ ಸರ್. ಏ ಪರವಾಗಿಲ್ಲ, ಯಾವೂರವರು? ನಾವು ಸೋಮಪುರ. ಸೋಮಪುರ. ಯಾವ ಯಾವ ತಾಲೂಕು ಸೇರ್ತದೆ? ಮದ್ದೂರು ತಾಲೂಕು. ಮದ್ದೂರು. ಓಕೆ, ಏನು ಸಮಾಚಾರ ಚುನಾವಣೆ ಈ ಸರಿ? ಈ ಸತಿ ಚುನಾವಣೆ ನಮಗೇನು ಇಡೀ ಕುಮಾರಸ್ವಾಮಿನೇ ಎಲ್ಲ ತಾವು ಬಂದಿದ್ರು, ನಮಗೆ ಚೆನ್ನಾಗಿರ್ತಿತ್ತು ಸರ್ಕಾರ. ಜೆ ಡಿ ಎಸ್ ಮದ್ದೂರು ಕತೆ ಹೆಂಗೆ? ಈಗ ಮದ್ದೂರು ಕತೆ 3 ಜನ ಫೈಟ್ ಅದ, 3 ಜನದ ಫೈಟ್ ಇದ್ರು. ಈಗ ಡಿ ಸಿ ತಮ್ಮಣ್ಣವರೇ ಗೆಲ್ತಾರೆ. ತಮ್ಮಣ್ಣವ್ರು ಗೆಲ್ತಾರೆ, ಕಾನ್ಫಿಡೆನ್ಸ್ ಐತೆ. ಹೌದು. ಸಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತದೆ? ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಸರಿ? 2 ಸರ್ಕಾರ, ಕಾಂಗ್ರೆಸ್ ಜೆ ಡಿ ಎಸ್. ಹೌದಾ? ಹೌದು. ಬಿ ಜೆ ಪಿಯವ್ರ ಜೊತೆ ಹೋಗ್ಬಿಟ್ರೆ ಏನು ಮಾಡಿರಿ? ಬಿ ಜೆ ಪಿಯವ್ರ ಜೊತೆ ಹೋಗ್ಬಿಟ್ರೆ ಇಲ್ಲ ಇಲ್ಲ ಇಲ್ಲ. ಈ ಮೋದಿ ಬತ್ತಾರಲ್ಲಿ ಪ್ರಧಾನಿ ಇಲ್ಲಿಗೆ ಏನು ಲಾಭಕ್ಕೆ ಬಾದದ ಹಿಂಗೆ? ಯಾವ್ದು ಯಾರು ಬಂದ್ರೆ ಏನಿಲ್ಲ, ನಮಗೆ ಗೆಲ್ಲೇಬೇಕು ಉಣ್ಣೋದು ಉಣ್ಲೇಬೇಕು. ಈ ಡೈಲಾಗ್ ಸಕತ್ತಾಗೈತೆ, ಈ ಡೈಲಾಗ್ ಸಕತ್ತಾಗೈತೆ. ಯಾರು ಬರೋ ನಾವು ಗೆಲ್ಲಬೇಕು ಗೆಲ್ಲೇಬೇಕು, ಅದು ಖಂಡಿತ ನಮ್ಮ.
ಅಂದ್ರೆ ಯಾರು ಬಂದ್ರು ಅಷ್ಟೇ ಏನು ಮಾಡಕಾಗೋ ರೈತನಿಗೆ ರೈತ ಕುಮಾರಸ್ವಾಮಿ ಬಂದ್ರೆ ಅಲ್ಲ ಅವರು ಆದ್ರೂ ಮಣ್ಣಿನ ಮಗ ಅವರು ನಮ್ಮ ಗೌಡ ಗೌಡ್ರೆ ಹಂಗಂತಲ್ಲ ಈಗ ಬೇರೆ ಗೌಡ್ರೆ ಇರೋದು ಹಂಗಾಗಿ ಅವರೇ ಗದ್ಲ ಗೌಡ್ರ ಗಲಾಟೆ ಒಟ್ಟಲ್ಲಿ ಹೆಂಗ್ ಹೋದ್ರು ಸುತ್ತಿ ಬಳಸಿ ಕುಮಾರಸ್ವಾಮಿ ಬೆಸ್ಟ್ ಉಳಿದವ್ರ ವರ್ಷ ಅನ್ನೋದ ಕೊಡ್ತಾರೆ ಏನೆಲ್ಲ ತಮ್ಮಣ್ಣ ಗೆಲ್ತಾರೆ ಅಂತ ನೀವು ಮದ್ದೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟು ಆ ಫೈಟ್ ಏನೇ ಇರಲಿ ಗೆಲ್ಲ ತಮ್ಮಣ್ಣ ಅನ್ನೋದು ಇವ್ರ ಮಾತು ಎಸ್ ಇಲ್ಲ ಖಂಡಿತ ನೂರಕ್ಕೆ ನೂರು ಅದು ಖಂಡಿತ ಗೆದ್ದೇ ಗೆಲ್ತಾರೆ ಓಕೆ ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಸರ್ವೆ ಮಾಡ್ತಾ ಇದ್ದೀರೋ ಹಂಗೆ ನಾನು ಸರ್ವೆ ಮಾಡ್ಬಿಡ್ತೇನೆ ಮಾಡ್ಬಿಟ್ಟಾನೆ ತಮ್ಮಣ್ಣವ್ರ ಮಗನ ಗೆಲ್ಸ್ಕೊಳಕಾಗಲಿಲ್ಲ ಅಲ್ಲಿ ಜಿಲ್ಲಾ ಪಂಚಾಯತ್ ಇಲ್ಲಿ ಹೆಂಗೆ ಇದು ಮತ್ತೆ ಅಲ್ಲಲ್ಲ ತಮ್ಮಣ್ಣವರಷ್ಟು ಮಗ ಮುಂದೆ ಬಂದಿದ್ರೆ ಆ ರೀತಿ ಆಯ್ತಿತ್ತು ಈಗ ಅವರು ಅಷ್ಟು ಬರಲಿಲ್ಲ ಓಕೆ ಹಂಗೆ ರಾಜಕಾರಣದಲ್ಲಿ ಗೊತ್ತಿರಲಿ ನಿಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ತಮ್ಮಣ್ಣವ್ರ ಮಗನ ಗೆಲ್ಸ್ಕೊಳಕ್ ಸಾಧ್ಯ ಆಗಲಿಲ್ಲ ಅಂದ್ರೆ ತಮ್ಮಣ್ಣ ಬೆಸ್ಟ್ ಮಗನ ರಾಜಕಾರಣದಾದಿ ನಮ್ಗೆ ಗೊತ್ತಿಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ ಗೌಡ್ರೆ ಸರ್ ತಮ್ಮಣ್ಣ ಗೆಲ್ಲಲ್ರು ಯಾಕೆ ಹೇಳಿ ಅವ್ನ ಮಗನೇ ಸುತ್ತ ನಿಮ್ ಹೇಳಿದ್ರೆ ಕರೆಕ್ಟು ಪಕ್ಕ ಈ ಗೆದ್ರೆ ಕುಮಾರಸ್ವಾಮಿನ ಗೆಲ್ಬೇಕಟ್ಟೆ ಅವರು ಏನು ಪುಟ್ಕೋಸಿನೂ ಮಾಡಲಿಲ್ಲ ಅವರು ತಿಳ್ಕೊಳ್ಳಿ ಹಾ ಈಗೇನಾರ ಇವ್ರವ್ರಲ್ಲ ಅದೇತಾರೋ ಇನ್ನೊಬ್ರು ಏನ್ತಾರಪ್ಪ ಅವರು ಉದಯ ಅವ್ರು ಬಂದ್ರೆ ಕಾಂಗ್ರೆಸ್ಗೆ ಮೂಲೆ ಗುಮ್ಸೆ ಅವನು ಉದಯನೇ ಗೆಲ್ಲರು ನೋಡಿ ಮೂಲೆಯಲ್ಲಿ ನಿಂತಿದ್ರು ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಮೂಲೆಗೆ ಹೋಯ್ತಾರೆ ಅಂತವ್ರೆ ಹೇಳ್ದಲ್ಲ ಈಗಲೂ ಹೇಳ್ತಿರಲ್ಲ ಗೆದ್ರವ್ರು ಇಲ್ಲಿ ಅದೇ ದೇವೇಗೌಡರು ಕುಮಾರಸ್ವಾಮಿ ಕಡೆಯಿಂದ ಗೆಲ್ಬೋದಷ್ಟೇ ಹಂಗಾರ ಆಗಲ್ಲ ಎಸ್ ಒಂದು ಬಳ ಇದು ಎಲ್ಲ ಕಡೆ ಇಷ್ಟೇ ಕುಮಾರಸ್ವಾಮಿ ಮುಖ ನೋಡಿ ಓಟ್ ಹಾಕ್ತೀವಿ ಅನ್ನೋರ ಸಂಖ್ಯೆ ಜಾಸ್ತಿ ಬಟ್ ಇವ್ರು ತಮ್ಮಣ್ಣನು ಅಂತ ಹೇಳ್ತಾರೆ ಬಹುತೇಕ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೆಲ್ಲದು ಕುಮಾರಸ್ವಾಮಿ ದೇವೇಗೌಡರ ಮತದಿಂದ ಅಂತ ಗೊತ್ತಿರೋ ವಿಚಾರ ಚೆನ್ನಾಗಿ ಹೇಳರು ಓ ಜನ ಏನಾರ ಓಟ್ ಹಾಕಿದ್ರು ಮೊದಲು ಜನ ಅದು ಕುಮಾರಸ್ವಾಮಿ ಮುಖ ನೋಡಿ ತಮ್ಮಣ್ಣವ್ರದಲ್ಲ ಹೌದಾ ಅಲ್ಲ ಇವ್ರು ಕುಮಾರಸ್ವಾಮಿ ನೋಡ್ಕೊಂಡೆ ಹಾಕೋದು ಎಲ್ಲರೂ ತಮ್ಮಣ್ಣನ ಮುಖ ನೋಡಲ್ಲ ಅಂದ್ರೆ ಹಂಗಂತಲ್ಲ ನಾ ಹೇಳ್ತಾ ಇರೋದು ಅಂದ್ರೆ ಆ ರೀತಿ ವರ್ಕರ್ಸ್ ಇರ್ತಕ್ಕೆ ನಮ್ಮ ಜೆ ಡಿ ಎಸ್ ನ ಶಾಸಕರು ಯಾರು ಹಾಕ್ತಾರೆ ಕ್ಯಾಂಡಿಡೇಟ್ಗಳು ಲಾಭ ಅಂದ್ರೆ ಅದೇ ಕತೆ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಹೆಂಗಿದೆ ಚುನಾವಣೆ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಬಿಜೆಪಿ ದಳ ಎಲ್ಲ ಇರ್ತವೆ ಇದು ಪುರಸಭೆಗೆ ಸೇರುತ್ತಾ ಇಲ್ಲ ಪುರಸಭೆ ಏನ್ ಏನ್ ಈ ಸರಿ ಚುನಾವಣೆ ಚುನಾವಣೆ ಶಾಸಕರೇ ಮಾಮೂಲಿ ಡಿ ಸಿ ತಮ್ಮಣ್ಣವರೇ ದಳದಿಂದ ಮುಂಚೂಣಿಲಿ ಇದ್ದಾರೆ ಸದ್ಯಕ್ಕೆ ಇದರಲ್ಲಿ ಕ್ಲಿಯರ್ ಕಟ್ ವಿನ್ 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 ಅನ್ಕೊಂಡಿದ್ದೆಲ್ಲ ಕೆಲಸ ಆಗಿದಾವ ಮಾಡಿದ್ದಾರೆ ಒಂದು 75% ಕೆಲಸ ಏನು ಬೇಕು ಮದ್ದೂರಿಗೆ ಇನ್ನೂ ಏನು ಬೇಕು ಅಂತೀರಿ ಇನ್ನೂ ಇದೆ ಇನ್ನೂ ಸಾಕಷ್ಟು ಕೆಲಸಗಳಿವೆ ಹೊಸ ಹೊಸದಾಗಿ ಇದಿರ್ತವೆ ರೋಡ್ಸು ನೀರಾವರಿ ಇದು ನೀರಾವರಿದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ತಮ್ಮಣ್ಣವರು ಇನ್ನೂ ಮಾಡುವಂಥ ಹಲವು ಹಳ್ಳಿಗಳ ಕಡೆಯಲ್ಲಿ ಒತ್ತು ಕೊಡ್ತಾ ಇದ್ದಾರೆ ವ್ಯವಸಾಯಕ್ಕೆ ಮತ್ತೆ ಇವಕ್ಕೆಲ್ಲ ಇವೆಲ್ಲ ಮಾಮೂಲಿ ಬಿಡಿ ಈ ರಾಜಕೀಯ ಆಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಇಲ್ಲ ಸಾಕು ಗೊತ್ತಿಲ್ಲ ಮದ್ದೂರದಷ್ಟೇ ಹೇಳ್ಬೋದು ಇದೆಲ್ಲ ನಮಸ್ಕಾರ ಏನು ಸಮಾಚಾರ ಎಲ್ಲ ಹೇಳ್ಬೇಕು ಅಡುಗೆ ಎಲ್ಲ ಆಯ್ತಾ ಆಯ್ತು ಮತ್ತೆ ಈಗ ಸರಿ ಚುನಾವಣೆ ಸರಿ ತಮ್ಮಣ್ಣವ್ರಿಗೆ ಗೆಲ್ಸ್ಬೇಕು ಅನ್ನೋದೈತೆ ಗೆಲ್ಬೇಕು ಅನ್ನೋದೈತೆ ಗೆಲ್ತಾರೆ ಅನ್ನೋ ಭರವಸೆ ಐತೆ ಅಷ್ಟೇ ಭರವಸೆ ಎಸ್ ಒಳ್ಳೆ ಡೈಲಾಗ್ ಯಾವ ಕಾರಣಕ್ಕೆ ತಮ್ಮಣ್ಣವ್ರು ಗೆಲ್ಬೇಕು ಏನು ಮೂರು ಸಾರಿ ಗೆದ್ದು ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು ಮದ್ದೂರು ಇನ್ನೂ ಆಗಬೇಕು ಅಂತ ಅಂದರೆ ತಮ್ಮಣ್ಣವ್ರು ಬರಬೇಕು ಯಾಕೆಂದರೆ ಒಕ್ಕಲಿಗ ಸಮುದಾಯ ಜಾಸ್ತಿ ಇರೋದ್ರಿಂದ ಮಂಡ್ಯದಲ್ಲಿ ಮದ್ದೂರಲ್ಲಿ ತಮ್ಮಣ್ಣವ್ರು ಜೆ ಡಿ ಎಸ್ ಕ್ಯಾಂಡಿಡೇಟು ಬಿಜೆಪಿ ಕ್ಯಾಂಡಿಡೇಟು ಕಾಂಗ್ರೆಸ್ ಎಲ್ಲ ಒಕ್ಕಲಿಗ್ರಿ ಅಲ್ಲ ಆದ್ರೂ ಕುಮಾರಸ್ವಾಮಿ ದೇವೇಗೌಡರು ನೋಡಿದಾಗ ಎಲ್ಲರೂ ಮದ್ದೂರಲ್ಲಿ ಅದೇ ತಾನೇ ತಮ್ಮಣ್ಣವ್ರ ಮುಖ ನೋಡಿ ಓಟ್ ಹಾಕ್ತೀರಾ ಕುಮಾರಸ್ವಾಮಿ ಮುಖ ನೋಡಿ ಓಟ್ ಹಾಕ್ತೀರಾ ಇಬ್ಬರೂ ನೋಡ್ತೀವಿ ಅಲ್ಲಿ ಪಕ್ಷ ಇಲ್ಲಿ ಕ್ಯಾಂಡಿಡೇಟ್ ಎಸ್ ಫೈನ್ ಇದು ನಾನು ಮದ್ದೂರಿನ ಶಿವ ಕನ್ವೆನ್ಷನ್ ಹಾಲ್ ಮುಂದೆಗಡೆ ಇದ್ದೆ ಏನು ಸಮಾವೇಶದ ಜಾಗಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ಜನಗಳು ಮಾತಾಡ್ಸ್ಕೊಂಡು ಹೋಗ್ತಿದ್ದೀನಿ ಜನ ಅವ್ರವ್ರ ಅಭಿಪ್ರಾಯ ಕೆಲವರು ತಮ್ಮಣ್ಣ ಕೆಲವರು ತಮ್ಮಣ್ಣಗೆ ಕುಮಾರಸ್ವಾಮಿ ಮುಖ ನೋಡಿ ಇಲ್ಲ ಕೆಲವರು ಸ್ವಾಮಿಗೌಡ ಇಲ್ಲ ಉದಯಗೌಡ ಈ ಕಾನ್ಸೆಪ್ಟಲ್ಲಿ ಮಾತಾಡ್ತಾರೆ ಜನ ಅಭಿಪ್ರಾಯ ಇ ವಿ ಎಮ್ ಅಲ್ಲಿ ಯಾರು ಒತ್ತುತ್ತಾರೆ ಕೌಂಟ್ ಆಗುತ್ತೆ ಅದು ಫೈನಲ್ ಬನ್ನಿ ಇನ್ನೊಂದಷ್ಟು ಮಾತಾಡ್ತೀನಿ ಥ್ಯಾಂಕ್ ಯು